ಈಗಾಗಲೇ ಗ್ರಹ ಜ್ಯೋತಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಅನ್ನು ಹಾಕೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಒಂದು ಕಡೆ ಹೊಸ ಲಿಂಕ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಸರ್ಕಾರ ಈಗಾಗಲೇ ಹೊಸ ಲಿಂಕ್ ಅನ್ನು ಬಿಡುಗಡೆ ಮಾಡಿದ್ರೂ ಕೂಡ ಸರ್ವರ್ ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ಗ್ರಹ ಜ್ಯೋತಿಗೆ ಹೊಸ ಲಿಂಕ್ ಏನೋ ಕೊಟ್ಟಿದ್ರು, ಆ ಲಿಂಕ್ ಗೂ ಕೂಡ ಈಗ ಸರ್ವರ್ ಸಮಸ್ಯೆ ಉಂಟಾಗಿದೆ. ಶುರುವಾದಂತ ಕೆಲ ಹೊತ್ತಿನಲ್ಲೇ ಸರ್ವರ್ ಡೌನ್ ಆಗಿದೆ. ಹೀಗಾಗಿ ಲಿಂಕ್ ಓಪನ್ ಆಗದೆ ಸಿಬ್ಬಂದಿಯಾಗಿ ಜನರು ಪರದಾಟ ನಡೆಸಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಕೂಡ ಶುರುವಾಗಿದೆ. ಮಲ್ಲೇಶ್ವರದಲ್ಲಿರುವ ಬೆಂಗಳೂರು 1 ಕಚೇರಿಯ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಸಾಕಷ್ಟು ದೂರ ಕ್ಯೂ ಇದೆ. ಕಳೆದ 3 ದಿನಗಳಿಂದಲೂ ಅರ್ಜಿ ಸಲ್ಲಿಕೆಗೆ ಹರಸಾಹಸವನ್ನು ಮಾಡಲಾಗ್ತಾ ಇದೆ. ಗ್ರಹ ಜ್ಯೋತಿಗೆ ಅರ್ಜಿ ಸಲ್ಲಿಕೆ ಆರಂಭ ಆದಾಗಿನಿಂದ ಸರ್ವರ್ ಸಮಸ್ಯೆ ಒಂದು ಕಡೆ ಆದ್ರೆ ಸರ್ವ ಸಮಸ್ಯೆ ನಡುವೆಯೂ ಕೂಡ ಈಗಾಗಲೇ ಸುಮಾರು 12.5 ಲಕ್ಷ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ಸರ್ವರ್ ಸಮಸ್ಯೆಯ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ಲಿಂಕ್ ಅನ್ನು ಕೂಡ ಓಪನ್ ಮಾಡಿತ್ತು. ಅಂದ್ರೆ ಅದು ಬೆಂಗಳೂರು 1 ನಲ್ಲಿ ಮಾತ್ರ ನಿಮಗೆ ಸಿಗ್ತಾ ಇತ್ತು. ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಆ ಹೊಸ ಲಿಂಕ್ ಓಪನ್ ಆಗ್ತಾ ಇರಲಿಲ್ಲ. ಹಾಗಾಗಿ ಈ ಕೆಲಸವನ್ನು ಮತ್ತಷ್ಟು ಈಜಿ ಮಾಡುವಂತ ನಿಟ್ಟಿನಲ್ಲಿ ಬೆಂಗಳೂರು 1 ನಲ್ಲಿ ಹೊಸ ಲಿಂಕ್ ಅನ್ನು ಕೂಡ ಸರ್ಕಾರ ಬಿಟ್ಟಿತ್ತು. ಆದ್ರೆ ಈಗ ಆ ಲಿಂಕ್ ಅಲ್ಲೂ ಕೂಡ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಕೂಡ ಮತ್ತೆ ಡೌನ್ ಆಗಿದೆ. ಸರ್ವರ್ ಡೌನ್ ಆಗಿರೋದ್ರಿಂದ ಈ ಬೆಳಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತಿರುವಂತ ಜನರು ಮತ್ತಷ್ಟು ಸಮಯಗಳ ಕಾಲ ನಿಲ್ಲಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಶ್ಮಿತಾ. ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸುಶ್ಮಿತಾ. ಗಮನಿಸಬಹುದು ಈಗ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ 12.5 ಲಕ್ಷ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ರಿಜಿಸ್ಟರ್ ಮಾಡಿಕೊಳ್ಳುವವರ ಸಂಖ್ಯೆ. ಹಾಗಾಗಿ ಸರ್ವರ್ನ ಕೆಪಾಸಿಟಿ ಕೂಡ ಹೈ ಲೆವೆಲ್ ಅಲ್ಲಿ ಇರಬೇಕಾಗುತ್ತೆ. ಆದರೆ ಅದರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ವಾ ಅನ್ನುವಂಥ ಒಂದು ಪ್ರಶ್ನೆ. ಈಗ ಈ ಸರ್ವರ್ ಡೌನ್ ಇಂದಾಗಿ ಮತ್ತಷ್ಟು ಸಮಸ್ಯೆಯನ್ನು ಜನ ಎದುರಿಸಬೇಕಾಗ್ತಾ ಇದೆ. ಎಸ್ ಲೀನಶ್ರೀ, ಏನು ಗೃಹಜ್ಯೋತಿ ಅಪ್ಲಿಕೇಶನ್ಗೆ ಕಳೆದ 5 ದಿನದಿಂದ ಅರ್ಜಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ. ಆದರೆ ಈ ಒಂದು ಗೃಹಜ್ಯೋತಿ ಅಪ್ಲಿಕೇಶನ್ ಹಾಕಲಿಕ್ಕೆ ಎಲ್ಲೋ ಒಂದು ಕಡೆ ಸರ್ವರ್ ಡೌನ್ ತುಂಬ ಸಮಸ್ಯೆ ಕಾಡ್ತಾ ಇದೆ. ಏನು ನಿನ್ನೆ ಸರ್ಕಾರ ಹೊಸ ಲಿಂಕ್ನೂ ಕೂಡ ಬಿಟ್ಟಿತ್ತು, ಏನು ಬೆಸ್ಕಾಮ್ ಸಾರಿ ಏನು ಬೆಸ್ಕಾಮ್ಗಳಿಗಾಗಿರ್ಬೋದು ಬೆಂಗಳೂರು 1 ಗಳಿಗೆ ಹೊಸ ಲಿಂಕ್ನ ಕೊಟ್ಟಿತ್ತು. ಆದರೆ ಈ ಒಂದು ಲಿಂಕ್ ಮತ್ತೆ ಅನ್ಅವೈಲಬಲ್ ಅಂತ ತೋರಿಸ್ತಾ ಇದೆ. ಹೊಸ ಲಿಂಕು ಕೂಡ ಓಪನ್ ಆಗದೆ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ಉಂಟಾಗಿರೋದು ನೋಡ್ತಾ ಇರ್ಬೋದು. ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಲ್ಲೇಶ್ವರಂನಲ್ಲಿರುವಂತಹ ಬೆಂಗಳೂರು 1 ನಲ್ಲಿ ಈಗಾಗಲೇ ಬೆಳಿಗ್ಗೆ 6 ಗಂಟೆಯಿಂದಲೇ ಜನರು ಬಂದು ಕ್ಯೂಯಲ್ಲಿ ನಿಂತಿದ್ದಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿ ಇಲ್ಲಿ ಹೊಸ ಲಿಂಕ್ನಿಂದ ಕೂಡ ಅವರ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಹಾಗೆ ಇಲ್ಲೊಂದಿಷ್ಟು ಮಾತಿನ ಚಕಮಕಿಗಳು ಕೂಡ ನಡೀತು ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕರಿಗೆ. ಟೋಕನ್ ವಿಷಯ ದಲ್ಲೂ ಕೂಡ ಸಾರ್ವಜನಿಕರು ಕೆಲವೊಂದಿಷ್ಟು ಅಸಮಾಧಾನಗೊಂಡಿದ್ದಾರೆ. ನಮ್ಮ ಜೊತೆ ಒಂದಿಷ್ಟು ಸಾರ್ವಜನಿಕರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್ ಹೇಳಿ. ಗೃಹ ಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಂದಿದ್ದೀರಾ, ಏನು ಹೇಳ್ತೀರಾ? ಕಾದು ಕಾದು ಸುಸ್ತಾಗ್ಬಿಡೈತೆ ಬಿಡಿ, ಏನು ಮಾಡೋಕ್ಕಾಗಲ್ಲ ಇವಾಗ. ಸರ್ ಸುಮ್ಮನೆ ಎಷ್ಟು ಗಂಟೆಗೆ ಬಂದ್ರಿ? ಆ ಬೆಳಿಗ್ಗೆ 6 ಗಂಟೆಗೆ ಬಂದು ಕೂತಿದ್ವಿ, ಏನಾಗಿಲ್ಲ. ಕೇಳಿದ್ರೆ 40 ಟೋಕನ್ ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಏನು 40 ಟೋಕನ್ ಕೊಟ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತಾರೆ. ಇಲ್ಲಿ ನಿಂತಿರೋರೆಲ್ಲ ಸುಮ್ಮನೆ ಇದಕ್ಕೆ ನಿಂತಿರೋದು, ಸರ್ವರ್ ಇಲ್ಲ ಸರ್ವರ್ ಇಲ್ಲ ಅಂತ ಅವ್ರು ಎಲ್ಲರಿಗೂ ಅದೇ ತಲೆನೋವು ಬಿಡೋದು. ಇವೆಲ್ಲ ಮಾಡಬೋದು, ದೊಡ್ಡ ತೊಂದರೆನೇ ಅಷ್ಟೇ. ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಡಿ. ಮೇಡಮ್, ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಅವಾಗಲೇ ಮಾತಾಡಿದ್ನಲ್ಲ ಮೇಡಮ್, ಹೇಳಿದ್ನಲ್ಲ ಎಷ್ಟು ನೋಡಿ, ಇನ್ನೂ ಆಗ್ತಾ ಇಲ್ಲ. ನಾವು ಮಕ್ಕಳಿಗೆ ಸ್ಕೂಲಿಗೆ ಕಳ್ಸೋದ, ಇಲ್ಲಿ ಬಂದು ನಿಂತ್ಕೊಳ್ಳೋದ, ದಿನಾ ದಿನ ಇದೇ ಕಷ್ಟ. ಆದರೆ ಏನು ಮಾಡೋದು ಹೇಳಿ, ಸಂತೋಷ ಪಡಬೇಕಾ ಇಲ್ಲ ದುಃಖ ಪಡಬೇಕಂತ ನಮಗೇನೆ ಗೊತ್ತಾಗ್ತಾ ಇಲ್ಲ. ನೋಡಿ, ಮಕ್ಕಳು ಫೋನ್ ಮಾಡ್ತಾ ಇದ್ದಾರೆ, ಅಮ್ಮ ತಿಂಡಿಗೆ ಏನು ಮಾಡಬೇಕು, ಕಾಫಿಗೆ ಏನು ಮಾಡಬೇಕು ಅಂತ 20 ಸತಿ ಫೋನ್ ಮಾಡ್ತಾ ಇದ್ದಾರೆ. ಲೈನ್ ಬಿಟ್ಟು ಹೋದರೆ ಮತ್ತೆ ಇಲ್ಲ. ನಿನ್ನೆನು 6 ಗಂಟೆ ತನಕ ನಿಂತು ವಾಪಸ್ ಹೋಗಿದ್ದೀವಿ. ಮತ್ತೆ ಇವಾಗ ಬೆಳಗ್ಗೆನೇ ಬಂದಿದ್ದೀನಿ 7 ಗಂಟೆಯಿಂದ, ಇನ್ನೂ ಆಗಿಲ್ಲ. 7 ಗಂಟೆ ಅಂದರೆ ಎಷ್ಟು ತನಕ ನಾವು ವೇಟ್ ಮಾಡಿದ್ದೀವಿ? ನಮ್ಮ ಕಾಲು ಏನಾಗಬೇಕು ಹೇಳಿ ನೀವು. 10 ಗಂಟೆ ಆಗ್ತಾಯಿದೆ, 7 ಗಂಟೆಯಿಂದ 10 ಗಂಟೆಗೆ ನಿಂತ್ಕೊಳ್ಳೋಕ್ಕೆ ಶಕ್ತಿನೂ ಬೇಕಲ್ವಾ? ಹೊಟ್ಟೆಯಲ್ಲಿ ಏನೂ ಇಲ್ಲ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಏನು ಮಾಡೋದು ಅಂತ ನಮಗೇನೆ ಗೊತ್ತಾಗ್ತಾಯಿಲ್ಲ. ಏನಾದರೂ ಇದಕ್ಕೆ ಪರಿಹಾರ ತೆಗಿಲೇಬೇಕು ಗೊತ್ತಾ, ಇದಕ್ಕೊಂದು ಪರಿಹಾರ ಬೇಕೇ ಬೇಕು. ನಮ್ಮ ಜೊತೆ ಇನ್ನಷ್ಟು ಸಾರ್ವಜನಿಕರು ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಅವ್ರು ಏನು ಇದ್ರ ಬಗ್ಗೆ ಹೇಳ್ತಾರಂತ ಮೇಡಮ್? ಎಷ್ಟೊತ್ತಿಗೆ ಬಂದಿದ್ರಿ? ನಾವು 6 ಗಂಟೆಗೆ ಬಂದ್ವಿ. ಟೋಕನ್ ಕೊಟ್ಬಿಟ್ಟಿದ್ದೀವಿ ಅಂದರು, ಟೋಕನ್ಗೋಸ್ಕರ ಕಾಯ್ತಾ ಇದ್ದೀವಿ. ನಾವು ಕೆಲ್ಸಕ್ಕೆ ಹೋಗೋರು ಏನು ಮಾಡಬೇಕು? ಇದನ್ನ ಕಾಯ್ಕೊಂಡ್ರೆ ಹೊಟ್ಟೆ ಜೀವನ ಹೆಂಗೆ ನಮಗೆ? ಮಗು ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಇಲ್ಲಿ ಹೋಗಬೇಕು, ಮನೆಯಲ್ಲಿ ಕೆಲಸ. ಇದು 1 ದಿನ 2 ದಿನ ಆದರೆ ಪರವಾಗಿಲ್ಲ, 4ನೇ ದಿನ ಇದು ನಾವು ಕಾಯ್ತಾ ಇರೋದು. ಯಾವುದೋ ಒಂದು ಅವಸ್ಥೆ ಮಾಡಬೇಕಲ್ವ? ಸರ್ವರ್ ಇಲ್ಲ ನಾವೇನು ಮಾಡಬೇಕು? ನಾವು ಹೇಳೋದಲ್ಲ ಮೇಡಮ್, ನಮ್ಮ ಮಗಳು ನಾನು ಬಂದಿದ್ದೀನಿ, ಮಕ್ಕಳು ನೀ ಸ್ಕೂಲ್ ಕಳಿಸ್ಬಿಟ್ಟು ಬಂದಿದ್ದೀನಿ, ಇಬ್ಬರು ಬಂದು ನಿಂತಿದ್ದೀನಿ ನೋಡಿ. ಅರ್ಧ ಗ್ಲಾಸ್ ಕಾಫಿ ಕುಡಿದು ನಾಷ್ಟನೇ ಇಲ್ಲ ನಮಗೆ. ಇವಾಗ ಹಿಂಗೆ ನಿಂತಿದ್ದೆ, ಇನ್ನೂ ನೋಡಿ ಮೂನೇ ಆಗ್ತಾ ಇಲ್ಲ.
ಇವಾಗ ಫ್ರೀ ಫ್ರೀ ಅಂತ ಇವಾಗ ಎಂಥವ್ರಿಗೂ ಆಸೆ ಇರುತ್ತೆ ಮನುಷ್ಯರಿಗೆ. ಇವಾಗ ಗಾರ್ಮೆಂಟ್ಸ್ಗೆ ಅದು ಇತ್ತಾಗಿಲ್ಲ ಇದು ಇಲ್ಲ, ನಾವು ಎರಡೆರಡು ಕಡೆ ಅಲೀತಾ ಇದೀವಿ ಎರಡು ದಿವಸಿಂದನೂ. ಭೀಮೇಶ್ರೀ, ಇದಿಷ್ಟು ಸಾರ್ವಜನಿಕರು ಹೇಳ್ತಿರೋದು ಅಂದರೆ ಬೆಳಿಗ್ಗೆಯಿಂದನೇ ಊಟ ತಿಂಡಿ ಬಿಟ್ಟು ಬಂದು ನಾವು ಇಲ್ಲಿ ಕಾಯ್ತಾ ಇದ್ದೀವಿ, ಆದರೂ ಕೂಡ ಸರ್ಕಾರ ಹೊಸ ಲಿಂಕ್ ಬಿಟ್ಟಿದ್ರು ಕೂಡ ಅದರಿಂದ ನಮಗೆ ಯಾವುದೇ ಸಹಾಯ ಆಗ್ತಾ ಇಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಾವು ಇಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಕಾಯುವಂಥ ಪರಿಸ್ಥಿತಿ ಉಂಟಾಗಿದೆ. ಈ ಸಮಸ್ಯೆಗೆ ಸರ್ಕಾರ ಯಾವಾಗ ಪರಿಹಾರ ಕಂಡುಕೊಡುತ್ತೆ ಅನ್ನೋದನ್ನ ಇನ್ನೂ ಕಾದು ನೋಡಬೇಕಾಗಿದೆ. ಲೀನಾಶ್ರೀ.